ಹಲೋ, ನಮಸ್ತೆ, ವೆಲ್ಕಮ್ ಟು ಆವಿಷ್ಕಾರ. ಭಾಳ ದಿವಸ ಆಯಿತು ಆವಿಷ್ಕಾರ ಕಡೆಯಿಂದ ಯಾವ ರೆಸಿಪಿನೂ ತೋರಿಸಿರಲಿಲ್ಲ. ತುಂಬ ದಿವಸದಿಂದ ದೀಪಾವಳಿ ಹಬ್ಬಕ್ಕೆ ಅಂತ 3 ಥರ ಹೋಳಿಗೆಗಳು ತೋರಿಸಿದ್ದೆ. ಅದಾದಮೇಲೆ ಒಂದು ಎಕ್ಸ್ಕರ್ಷನ್ ವಿಡಿಯೋ ಪೋಸ್ಟ್ ಮಾಡಿದ್ವಿ, ಮಂಚಿನ ಬೆಲೆ ಡ್ಯಾಮ್ ಮತ್ತು ದೇವಸ್ಥಾನಗಳು, ಉದ್ದಾನ ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೂ ದೇವರಹೊಸಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನ ಇದೆಲ್ಲ ತೋರಿಸಿದ್ವಿ. ಅದಾದಮೇಲೆ ಯಾವ ರೆಸಿಪಿನೂ ತೋರಿಸಿರಲಿಲ್ಲ. ಇದುವರೆಗೂ ನಮ್ಮ ವಿಡಿಯೋಗಳಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ, ರಿವ್ಯೂಸ್ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಮ್ಮ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಚಳಿಗಾಲ ಶುರುವಾಗಿದೆ. ಚಳಿಗಾಲ ಅಂದ ಕೂಡಲೇ ಬಿಸಿ ಬಿಸಿಯಾಗಿ ಕಾಫಿ ಟೀ ಕುಡ್ಕೊಂಡು ಬಜ್ಜಿ ಬೋಂಡ ತಿನ್ನೋದು ಅನ್ನೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ನೀರು ಹೆಚ್ಚಾಗಿ ಯಾರೂ ಕುಡಿಯಲ್ಲ. ಆದರೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ನ ಮರಿಬಾರ್ದು ನಾವು. ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡನ್ನ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಚಳಿಗಾಲದಲ್ಲಿ. ಚಳಿಗಾಲದಲ್ಲಿ ಇನ್ನೂ ಹೆಚ್ಚೆಚ್ಚು ನ್ಯೂಟ್ರಿಷನ್ನ ದೇಹ ಡಿಮ್ಯಾಂಡ್ ಮಾಡುತ್ತೆ. ಹಾಗಾಗಿ ಸೊಪ್ಪಂತೂ ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅಷ್ಟೇ ಹೆಚ್ಚಾಗಿ ನಾವು ಸೊಪ್ಪನ್ನು ಬಳಸಬೇಕಾಗಿದೆ ಈ ಸೀಸನಲ್ಲಿ. ಸೊಪ್ಪಿನಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಹೀರ್ಕೊಳ್ಳೋದು ನ್ಯೂಟ್ರಿಯೆಂಟ್ಸ್ ಭಾಳ ಕಡಿಮೆ ಇರುತ್ತೆ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಸೊಪ್ಪನ್ನು ಎಲ್ಲ ಅಡುಗೆಗಳಲ್ಲೂ ಬಳಸೋದಕ್ಕೆ ಟ್ರೈ ಮಾಡಬೇಕು. ಇವತ್ತಿನ ನನ್ನ ರೆಸಿಪಿ 3 ಥರ ಸೊಪ್ಪುಗಳನ್ನು ಉಪಯೋಗಿಸಿ ಒಂದೇ ಸಲ್ಯು ಮಿಕ್ಸ್ಚರಿಂದ 3 ಥರ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಶುರು ಮಾಡೋಣ. ಈಗ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟು, ತೆಂಗಿನ ತುರಿ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಮತ್ತು ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಸೊಪ್ಪು ತೊಗೊಂಡಿದ್ದೀನಿ ಈ ರೆಸಿಪಿಗೆ. ಜೀರಿಗೆ, ಹುಚ್ಚೆಳ್ಳು ಪುಡಿ, ಆಮೇಲೆ ತರಿ ತರಿಯಾಗಿ ಪುಡಿ ಮಾಡಿಕೊಂಡಿರೋಂಥ ಹುರಿಗಡಲೆ ಪುಡಿ, ಅಚ್ಚಮೆಣಸಿನ ಪುಡಿ, ಮೆಣಸಿನಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು, ಆಮೇಲೆ ಒಗ್ಗರಣೆಗೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ನೀರಿಟ್ಟಿದ್ದೀನಿ, 1.5 ಗ್ಲಾಸಷ್ಟು ನೀರಿಟ್ಟಿದ್ದೀನಿ. ಅಷ್ಟೇ ಪ್ರಮಾಣದಷ್ಟು ಅಕ್ಕಿ ಹಿಟ್ಟು. ಈ ನೀರಿಗೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಆಮೇಲೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ. ಇವಾಗ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣ. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಇವಾಗ ತಣ್ಣಗಾಗೋದಕ್ಕೆ 5 ನಿಮಿಷ ಬಿಡ್ತೀನಿ ನಾನು. 5-10 ನಿಮಿಷ ಆಗುತ್ತೆ, ಸ್ವಲ್ಪ ಕೂಲ್ ಆಗಬೇಕು. ಇವಾಗ ಸ್ವಲ್ಪ ಕೂಲ್ ಆಗ್ತಾ ಇದೆ. ಈಗ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಳ್ತೀನಿ ಇದಕ್ಕೆ. ಹಸಿಮೆಣಸಿನ್ಕಾಯಿ ಫಸ್ಟು, ಜೀರಿಗೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು,
ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು ಎಲ್ಲ ಸೇರಿಸಿ ಕಲಸೋಣ. ಇವಾಗ ಹಿಟ್ಟಿಗೆ ಉಪ್ಪು ಹಾಕಿದ್ದೆ, ಈಗ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತೀನಿ, ಬೇಕಾಗ್ಬೋದು ಅನಿಸುತ್ತೆ. ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಹೊಂದಿಸ್ಕೊಂಡಿದ್ದಾಯಿತು, ಇದನ್ನು ಮೂರು ಪಾಲು ಮಾಡ್ತೀನಿ ಇವಾಗ ನಾನು. ಇದು ಒಂದು ಪಾಲು, ಹೀಗೆ ಒಂದು ಪಾಲನ್ನ ಲಟ್ಟಿಸ್ಬಿಟ್ಟು ರೊಟ್ಟಿ ಥರ ಮಾಡ್ಬೋದು. ಇನ್ನೊಂದು ಬಟ್ಲು ಶೇಪಲ್ಲಿ ಮಾಡಿಬಿಟ್ಟು ಅದು ಒಂದು ಬಟ್ಲು ಕಡುಬು ಚಟ್ನಿ ಥರ ತಿನ್ನೋ ಥರ ಮಾಡ್ತೀನಿ. ಇದನ್ನು ರೆಗ್ಯುಲರಾಗಿ ಮೆಂತ್ಯ ಸೊಪ್ಪಿನ ಕಡುಬು ಮಾಡಿದ್ನಲ್ಲ ಆ ಥರ ಉದ್ದುದ್ದ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸಿ ಒಗ್ಗರಣೆ ಮಾಡೋದು. ಇದನ್ನು ಈ ಥರ ಮಾಡಿಕೊಂಡು ಹಬೆಯಲ್ಲಿ 20 ನಿಮಿಷ ಬೇಯಿಸ್ತೀನಿ. ಆಮೇಲೆ ಈ ಉಳಿದಿರೋ ಈ ಹಿಟ್ಟಲ್ಲಿ ಇದನ್ನು ನೋಡಿ ಈ ಥರ ಬಟ್ಲೆ ಶೇಪಲ್ಲಿ ಮಾಡಿಕೊಂಡು ಒದ್ದೆ ಕೈ ಮಾಡಿಕೊಂಡು ಈ ಥರ ಶೇಪಲ್ಲಿ ಮಾಡಿಕೊಂಡು ಇದನ್ನು ಹಬೆಯಲ್ಲಿ ಅದ್ರ ಜೊತೆ ಬೇಯಿಸ್ಕೊಳ್ಳೋಣ. ಇದು ಒಂದು ರೀತಿ ಕಡುಬು. ಇದನ್ನು ಚಟ್ನಿ ಜೊತೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಟ್ಲು ಶೇಪ್ ಮಾಡಿಕೊಂಡೆ. ಈ ಹಿಂದೆ ನಾನು ಮೆಂತ್ಯ ಸೊಪ್ಪಿನ ಕಡುಬು ಮಾಡಿದಾಗ ಈ ಥರ ತೋರಿಸಿದ್ದೆ, ಸೇಮ್ ಮೆಥಡು. ಇವಾಗ 20 ನಿಮಿಷ ಹಬೆಯಲ್ಲಿ ಬೇಯಿಸ್ತೀನಿ ಇದನ್ನು. ಇವಾಗ ಈ ಬಟ್ಲುಗಳ ಥರ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದ್ರ ಜೊತೆಗೆ ಇಟ್ಬಿಟ್ಟು ಹಬೆಯಲ್ಲಿ ಬೇಯಿಸ್ತೀನಿ. ಕುಕ್ಕರ್ಗೆ ಇಟ್ಬಿಟ್ಟು ಒಂದು ಕಪ್ಪು ಮುಚ್ಚಿ 20 ನಿಮಿಷ ಬೇಯಿಸ್ತೀನಿ ಇದನ್ನು ಹಬೆಯಲ್ಲಿ. ಇವಾಗ ಇದನ್ನು ರೊಟ್ಟಿ ಮಾಡ್ತೀನಿ ನಾನು. ಲಟ್ಟಿಸ್ಬಿಟ್ಟು ತವಾ ಮೇಲೆ ಬೇಯಿಸೋ ರೊಟ್ಟಿ.
ಈಗ ತವ ಬಿಸಿಯಾಗಿದೆ, ರೊಟ್ಟಿ ಬೇಯಿಸ್ಕೊಳ್ತೀನಿ ನಾನು. ಇವಾಗ ಆಯಿತು, ತೆಗೆದ್ಬಿಡ. ರೊಟ್ಟಿ ರೆಡಿ ಆಯಿತು. ಈಗ 20 ನಿಮಿಷ ಆಯಿತು, ಕುಕ್ಕರ್ ಓಪನ್ ಮಾಡ್ತೀನಿ ನಾನು. ಬಟ್ಲು ಕಡುಬು ಇದನ್ನು ನೋಡಿ, ಈ ಥರ ಪೀಸಸ್ ಮಾಡ್ಕೊಳ್ತೀನಿ, ಸ್ಮಾಲ್ ಪೀಸಸ್ಸು. ಆಮೇಲೆ ಇದನ್ನು ಒಗ್ಗರಣೆನಲ್ಲಿ ಬಾಡಿಸೋದು. ಈಗ ಇದನ್ನು ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಗ್ಗರಣೆ ಕೊಡ್ತೀನಿ ನಾನು. ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಇದು ಹಿಟ್ಟಿಗೆ ನಾನು ಉಪ್ಪು ಹಾಕಿದ್ದೆ. ಈಗ ಒಂಚೂರು ಹಾಕ್ತೀನಿ ಮೇಲೆ ಉಪ್ಪು, ಒಗ್ಗರಣೆ ಹಾಕಿದ್ನಲ್ಲ ಅದರಿಂದ ಇನ್ನೊಂಚೂರು ಉಪ್ಪು ಹಿಡಿಸುತ್ತೆ. ಒಂದು 1/2 ಸ್ಪೂನ್ಗಿಂತ ಕಡಿಮೆ ಉಪ್ಪು ಹಾಕ್ತೀನಿ. ಈಗ ನೋಡಿ ಒಗ್ಗರಣೆ ಆಗಿದೆ. ಇವಾಗ ಈ ಪೀಸಸ್ ಮಾಡಿಟ್ಕೊಂಡಿದ್ದೀನಲ್ಲ ಇದನ್ನು ಸೇರಿಸ್ತೀನಿ. ಈಗ ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮ್ನ ಈ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಚೂರು ಹಚ್ಚಿಮೆಣ್ಸಿನ ಪುಡಿ, ಹಸಿಮೆಣ್ಸಿನ್ಕಾಯಿ ಈಗಾಗಲೇ ಹಾಕಿರೋದ್ರಿಂದ ಇದು ಜಾಸ್ತಿ ಹಿಡಿಸಲ್ಲ, ಸ್ವಲ್ಪ ಹಾಕ್ತೀನಿ. ಇದು ಉಚ್ಚೆಳ್ಳು ಪುಡಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದರಲ್ಲಿ ತುಂಬ ಐರನ್ ಕಂಟೆಂಟ್ಸ್ ಇದೆ. ಹುರಿಗಡಲೆ ಪುಡಿ, ಇದು ಟೇಸ್ಟ್ಗೋಸ್ಕರ. ಈಗ ಮಿಕ್ಸ್ ಮಾಡ್ತೀನಿ ನಾನು.
ಇದು ಒಗ್ಗರಣೆ ಚೆನ್ನಾಗಿ ಹತ್ಕೊಳ್ಳಿ ಅಂತ ಇಷ್ಟೊಂದು ನಾನು ಮಿಕ್ಸ್ ಮಾಡ್ತಾ ಇರೋದು. ಚೆನ್ನಾಗಿ ಹತ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ತೀನಿ ನಾನು. ಈಗ ಬಟ್ಲು ಕಡುಬು, ಅಕ್ಕಿ ರೊಟ್ಟಿ ಮತ್ತು ಮಿಶ್ರ ಸೊಪ್ಪುಗಳ ಕಡುಬು, ಇದು ಮೂರು ರೆಡಿ ಆಯಿತು. ಬಟ್ಲು ಕಡುಬೂ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ನೋಡಿ ತಿನ್ನೋದಕ್ಕೆ, ಇದು ಬೆಳ್ಳುಳ್ಳಿ ಚಟ್ನಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೆಳ್ಳುಳ್ಳಿ ಚಟ್ನಿ ಮಾಡೋದನ್ನು ಇನ್ನೊಂದು ಸಲ ತೋರಿಸ್ತೀನಿ, ನೀವು ಟ್ರೈ ಮಾಡಿ. ತುಂಬ ಈಸಿ ಆಗುತ್ತೆ, ಕಷ್ಟ ಅಂತ ಏನೂ ಇಲ್ಲ. ಆಮೇಲೆ ತುಂಬ ಟೇಸ್ಟಿ, ನ್ಯೂಟ್ರಿಷಿಯಸ್ ಎರಡು ಇದು, ಹಂಗಾಗಿ ನೀವು ಟ್ರೈ ಮಾಡಲೇಬೇಕು. ಥ್ಯಾಂಕ್ ಯು.